ಪಾಸಿಟಿವ್ ಮುಖ ನೋಡಿದಾಗ ಯಾವಾಗಲೂ ಒಂದು ಖುಷಿ ಆಗುತ್ತೆ. ಯಾಕಂದ್ರೆ ಪಾಸಿಟಿವ್ ನಮ್ಮ ಬೆಳಗ್ಗೆ ಇದ್ದಾಗ ನಮ್ಗೆ ಗೊತ್ತಿರೋರು ಒಳ್ಳೆಯವ್ರನ್ನ ನೋಡಿದಾಗ ಒಳ್ಳೆತನ ಆಗುತ್ತೆ ಅನ್ನೋದಕ್ಕೆ ಅವ್ರು ಇಂಪ್ರೆಸ್ ಆಗ್ತದೆ. ಜೊತೆ ನಾವು ಬಂದಾಗ ಮಧು ಗೋಪಾಲಕೃಷ್ಣ ಅವರು ಆಮೇಲೆ ಅನಿಲ್ ಅವರು ಬಂದಿದ್ದರು, ಅದು ಸಾಕಷ್ಟು ಸ್ನೇಹಿತರು ಬಾಬು ಅವರು ಬಂದಿದ್ದಾರೆ. ಪಾಸಿಟಿವ್ ಪೀಪಲ್ ಬಂದಾಗ ಪಾಸಿಟಿವ್ ಥಿಂಗ್ಸ್ ಆಗುತ್ತೆ. ನಾನು ಬೈಂದೂರಿಗೆ ಎಲ್ಲ ಸಲ ಬರ್ತಾ ಇದ್ದೆ, ಶೂಟಿಂಗ್ ಬರ್ತಾ ಇದೆ ತುಂಬ ಸತಿ ಬಂದಿದ್ದೀನಿ. ಕೊಲ್ಲೂರಿನಿಂದ ಕುಂದಾಪುರ ಶೂಟಿಂಗ್ ಮಾಡಿದ್ದೀನಿ, ಕುಂದಾಪುರಲ್ಲಿ ಎರಡು ಸಿನಿಮಾ ಶೂಟಿಂಗ್ ಮಾಡಿದ್ದೀನಿ. ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಬಹುಶಃ ಅಪ್ಪಾಜಿ ಅಂತ ಜಾಸ್ತಿ ಬಂದಿರೋದು ನಾನೇ ಅಂತ ಕಾಣತೆ. ಎಲ್ಲೋ ಒಂದು ಕಡೆ ಈ ಮಂಗಳೂರು ಬೆಳೆದು ನಮಗೂ ಒಂದು ಹತ್ತು ಒಂದು ಹದಿನಾರು ಭಾವ ಸಂಬಂಧ ಅಂತ ಕಾಣುತ್ತೆ. ಅದೆಲ್ಲೋ ನಮ್ಮ ತಿಳಿತಾ ಇದ್ದೆ. ಒಂದು ಮನುಷ್ಯನ ಒಂದು ಸ್ವಭಾವ ಇರ್ಬೋದು, ಇಲ್ಲಿ ಎಲ್ಲರೂ ಜಾಸ್ತಿ ತೊಂದರೆ ಕೊಡಲ್ಲ. ಮತ್ತೆ ಒಂದು ಸೆಲ್ಫಿ ಕೇಳ್ತಾರೆ, ಅದು ಬಿಟ್ಟರೆ ಸೆಲ್ಫಿ ಜೊತೆಗೆ ಮೀನು ತರ್ಕೊಡ್ತಾರೆ. ಒಂದು ಸೆಲ್ಫಿ ಕೊಟ್ಟರೆ ಒಂದು ಮೀನು ಬರುತ್ತೆ. ಆ ಥರ ಒಂದು ಒಂದು ಹತ್ತಿರವಾದ ಸಂಬಂಧ ಅದು ಭಾಳ ಖುಷಿ. ಫಸ್ಟ್ ಇಂದ ಅಪ್ಪಾಜಿ ಮ್ಯೂಸಿಕ್ ಅಲ್ಲಿ ಬಂದಾಗ ನೋಡ್ತಾ ಇದ್ದೆ. ಏನೋ ಒಂಥರ ಒಂದು ಸೆಳೆತ. ನಾ ಆ ಟೈಮ್ನಲ್ಲಿ ಈ ಥರ ಫಸ್ಟ್ ಟೈಮ್ ನಿಂತಾಗ 2014 ಬಂದಿದ್ದೆ. ಜಾಸ್ತಿ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಈ ಸಲ ಆ ರೀತಿ ಆಗಬಾರ್ದು, ಬರಬೇಕು ಅನ್ನೋದು ಆಸೆ. ಯಾಕಂದ್ರೆ ನಾವು ಇಲ್ಲಿ ಬಂದಾಗ ಏನಾದರೂ ಪ್ರಯೋಜನ ಆಗಬೇಕಲ್ವ? ನಾವು ನಿಮ್ಮ ನೋಡ್ತೀವಿ, ಮಾತಾಡ್ತೀವಿ, ಕೇಳ್ಬೇಕು ಅಷ್ಟೇ. ಬಟ್ ಪ್ರಯೋಜನ ಮಾಡಿಸಿ ಅಂತ ಕೇಳ್ಬೇಕು. ಯಾಕಂದ್ರೆ ಎಲ್ಲರೂ ಕೇಳ್ತಾರೆ, ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ, ಏನ್ ಮಾಡಲ್ಲ ಅಂತ ಹೇಳಿದ್ರೆ ಅದೆಲ್ಲ ಮಾಡ್ತಾರೆ. ಯಾಕಂದ್ರೆ ಅವರು ಫಸ್ಟ್ ಬಂಗಾರಪ್ಪ ಅವ್ರ ಮಗಳು. ಯಾಕಂದ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ಅವ್ರ ಫಾದರ್ ಬಗ್ಗೆ ಕೊಟ್ಟು ಮಗು ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ, ಅಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ. ಅದಾದ್ಮೇಲೆ ರಾಜ್ಕುಮಾರ್ ಸೊಸೆಯಾಗಿ ಬರ್ತಾರೆ ನನ್ನ ಹೆಂಡತಿಯಲ್ಲಿ. ಸೊ ಸಾಕಷ್ಟು ವಿಷಯಗಳಿದೆ ಆ ಫ್ಯಾಮಿಲಿಯಿಂದಲೂ ತಿಳ್ಕೊಂಡಿದ್ದಾರೆ. ಬಟ್ ಅಫ್ಕೋರ್ಸ್ ನನಗೆ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿಲ್ಲ. ಆದರೆ ಕೇಳಿ ನಾ ಹೇಳೋದು ಒಂದಿಲ್ಲ, ಏನ್ ಮಾಡ್ಬೇಕಂದ್ರೆ ಒಳ್ಳೆ ನಿರ್ಣಯದಿಂದ ಮಾಡ್ಬೇಕಷ್ಟೇ. ಮಾತ್ ಕೊಡ್ತೀವಿ ಆಮೇಲೆ ಉಳಿಸ್ಕೊಳ್ಳದೆ ಹೋಗ್ಬಿಡ್ತೀವಿ ಅಂತ ಆಗ್ಬಾರ್ದು. ಹೋದಾಗ ನಿಮ್ ಜೊತೆ ಆಗ್ಬೇಕು, ಕಷ್ಟನೋ ಸುಖ ಏನೇ ಆಗ್ಲಿ ಮಾಡ್ಬೇಕು ಅನ್ನೋದು ಮನೋಭಾವ ಬೆಳೆಸ್ಕೋಬೇಕು ಅಂತ ನಾನು ಯಾವಾಗ ಹೇಳ್ತಾ ಇದ್ದೀನಿ. ಅದಕ್ಕೆ ಒಂದು ಅವಕಾಶ ಕೇಳ್ತಾರೆ ರಾಮೇಶ್ವರ, ಅದೇ ಒಂದೇ ಒಂದು ಅವಕಾಶ ಕೊಟ್ಟು ಗೀತ ಹೇಳಿದಾಗ ಎಲ್ರಿಗೂ ಒಂದು ಮೊದಲನೇ ಸಲ ಅಂತ ಹೇಳಿರುತ್ತೆ. ಎಲ್ಲ ಅಂದ್ರೆ ಮಾತಿಂದ ನಡೆಯಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅವಳು ಬಂಗಾರ. ಸೊ ಆ ಬಂಗಾರದ ಒಂದು ಅವಕಾಶ ಕೊಡಿ, ಆ ವ್ಯಾಲ್ಯೂ ಗೊತ್ತಾಗುತ್ತೆ ನಮಗೆ. ಯಾಕಂದ್ರೆ ಒಂದೊಂದಕ್ಕೆ ತುಂಬಿದ್ ಕೂಡ ತುಳ್ಕೊಂಡ ಅಂದ್ರೆ ಅರ್ಥ ಮಾಡ್ಕೋಬೇಕಂದ್ರೆ ಏನು ಮಾತಾಡಲು ಬೇಕಾಗಿಲ್ಲ, ಮಾತು ತೋರಿಸ್ಬೇಕಾಗ್ತದೆ. ನೋಡಿ ಒಂದೊಂದಾಗ ಮಾತು ತೋರಿಸ್ತಾರೆ ಅವರು. ನಾವಿರ್ತೀವಿ ಹಿಂದೆ, ನಾನು ಅದಕ್ಕೆ ಹೇಳ್ತೇನೆ ಯಾಕೆ ಇಷ್ಟು ಧೈರ್ಯ ಮಾತಾಡ್ತಿದ್ದೆ. ಅವ್ರಿಗೆ ಆ ಕೆಪಾಸಿಟಿ ಇದೆ. ನೀವು ಒಂಥರ ಕೊಟ್ಟು ನೋಡಿ, ನೀವು ಮಾಡ್ತಾರ ನನ್ ಕೇಳಿ. ನೀವು ನಿಮ್ಮ ಸಿನಿಮಾ ಹೇಳಬೇಡಿ ಅಂತ ಅನ್ಕೋಬೇಡಿ. ನನ್ನ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಬೇಕಾದ್ರೆ 24 ಗಂಟೆ ನನ್ನ ಮೊಬೈಲ್ ಇದ್ದೇ ಇರುತ್ತೆ. ಯಾರೇ ಅಭಿಮಾನಿಗಳು ಫೋನ್ ಮಾಡಲಿ ಫೋನ್ ಎತ್ತೀನಿ, ಬೇಜಾರು ಆದರೂ ಫೋನ್ ಎತ್ತೀನಿ. ಯಾಕಂದ್ರೆ ಅವ್ರ ಮನಸ್ಸು ನೋವು ಮಾಡಬಾರ್ದು ಅಂತ ಹೇಳ್ತೀರಿ. ಬೇಡ ಪಕ್ಷದಿಂದ ಇಬ್ಬರು ನನ್ನ ಮಾಡ್ತಾರೆ ಕೇಳಿ, ಯಾರು ಬೇಕಾದ್ರೆ ಕೇಳಿ. ಶಿವಣ್ಣನಿಗೆ ನಾನು ಅವ್ರ ಜೊತೆ ಜಗಳ ಆಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಎಲ್ಲಾ ಫೋನು ಇರ್ತೀನಿ. ನೀವು MP ಆದ್ಮೇಲೆ ನಿಮ್ದು ಏನಾದ್ರೂ ಕೆಲಸ ಇದ್ರೆ ನನ್ನ ಫೋನ್ ಇದ್ದೇ ಇರುತ್ತೆ. ಫೋನ್ ಮಾಡಿ ತೆಗಿದ್ರೆ ಮಾಡ್ತೀನಿ. ಇಷ್ಟು ಭರವಸೆ ಕೊಡ್ತೀನಿ ನಾನು, ಕೆಲಸ ಮಾಡ್ತೀನಿ. ನೀವು ಮಾಡಿಸ್ಬೇಕು ಅವ್ರಿಗೆ. ಇನ್ನೇನು 28 ತಾರೀಕಿಂದ ಶುರು ಮಾಡ್ತೀವಿ, ಸಿದ್ಧ ಇಲ್ಲಿ ಬರ್ತೀವಿ, ಅವಾಗ ಶುರು ಮಾಡ್ತೀವಿ. ನಿಮ್ಮೆಲ್ಲರೂ ಭೇಟಿ ಮಾಡ್ತೀವಿ, ಮಾತಾಡೋಣ. ಏನು ಅನುಭವ ಇದೆ ಹೇಳಿ, ಬರೀ ಪಾಲಿಟಿಕ್ಸ್ ಇದ್ದಿದೆ ಬಿಡಿ, ಆಮೇಲೆ ನಿಮ್ಮ ಜೀವನದ ಅನುಭವ ಹೇಳಿ. ಅವಾಗ ಅದರಿಂದ ಏನಾದರೂ ಒಂದು ಥಿಂಗ್ ಸಿಗುತ್ತೆ ನೋಡೋಣ. ಅದರಿಂದ ಒಂದು ಹೊಸ ದಾರಿ ಹುಡುಕಲಿ ಬಿಡಿ. ಪಾಲಿಟಿಕ್ಸ್ ಅಂದ್ರಷ್ಟೇ ಬರೀ ಪ್ರಾಬ್ಲಮ್ಸ್ಗಳು ಮಾತ್ರ ಅಲ್ಲ. ನಾವು ನೀವು ಮಾತಾಡ್ತೀವ ಅದೇ ಒಂದು ದೊಡ್ಡ ಪ್ರಾಬ್ಲಮ್. ಮಾತಾಡ್ತಾ 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 ಎಷ್ಟೆಷ್ಟೋ ಥಿಂಗ್ಸ್ ಬರ್ತಾ ಇರುತ್ತೆ. ಆ ಥಿಂಗ್ಸ್ ಎಲ್ಲ ತಗೊಂಡು ನಾನು ಹೆಂಗೆ ಅದನ್ನ ರಿಪೇರಿ ಮಾಡ್ಬೋದು, ದೃಷ್ಟ ಮಾಡ್ಬೋದು. ಬರೀ ಪೇಪರ್ ಬಂದ್ಬಿಡೋದು ಮಾತ್ರ ಪ್ರಾಬ್ಲಮ್ ಅಲ್ಲ. ನಾನು ನಿಮ್ಮಿಂದ ಏನು ಮೇನ್ ಬೈಂಗ್ಳೂರ್ ಏನಿದೆ, ಮೀನು ಜಾಸ್ತಿ ಮೀನುಗಾರಿಕೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಫ್ಯಾಮಿಲಿ ನಡೀಬೇಕು, ಫ್ಯಾಮಿಲಿ ಎಷ್ಟು ಜನ ಓದ್ತಾ ಇದ್ದಾರೆ, ಮಕ್ಕಳ ಎಜುಕೇಷನ್ ಸಾಕಷ್ಟು ವಿಷಯ ಇದೆ. ಏನು ವಿಷಯ ಗೊತ್ತಿರೋದು ಎಲ್ಲ ವಿಷಯ. ಯಾಕಂದ್ರೆ ಇಲ್ಲಾಂದ್ರೆ ಅವರು ಮೈಸೂರು ಶಕ್ತಿ